ಬಿಜೆಪಿಯ ಮೀಸಲಾತಿ ಅಸ್ತ್ರಕ್ಕೆ ಕಾಂಗ್ರೆಸ್ ತಿರುಗೇಟು ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶಕ್ಕೆ ಕಾಂಗ್ರೆಸ್ ತಯಾರಿ ಚಿತ್ರದುರ್ಗದಲ್ಲಿ ಐದು ಲಕ್ಷ ಜನ ಸೇರಿಸುವ ಮೆಗಾ ಪ್ಲಾನ್ ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದು ಎಸ್ ಸಿ ಎಸ್ ಟಿ ಮೀಸಲಾತಿ ಆಗಿರಬಹುದು ಒಕ್ಕಲಿಗರ ಮೀಸಲಾತಿ ಆಗಿರಬಹುದು ಅಥವಾ ವೀರಶೈವ ಲಿಂಗಾಯಿತರ ಪಂಚಮಸಾಲಿಗರ ಒಂದು ಮೀಸಲಾತಿ ವಿಚಾರ ಆಗಿರಬಹುದು ಈಗ ಮೀಸಲಾತಿ ವಿಚಾರವಾಗಿಯೇ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ನಡಿಬಹುದೇನೋ ಕರ್ನಾಟಕದಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನಮಗೆ ಮೀಸಲಾತಿ ಸರಿಯಾಗಿ ಕೊಡ್ತಾ ಇಲ್ಲ ಅವ್ರಿಗೆ ಬೇರೆ ಸಮುದಾಯದವರಿಗೆ ಮೀಸಲಾತಿಯನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಮತ್ತೊಂದು ಕಡೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ದು ಇದೇ ಬಿ ಜೆ ಪಿ ಸರ್ಕಾರ ಅದನ್ನು ಬಿ ಜೆ ಪಿ ಸರ್ಕಾರ ಕ್ಯಾಶ್ ಮಾಡ್ಕೊಳ್ತಾ ಇದೆ ಬಿ ಜೆ ಪಿ ಎಸ್ ಸಿ ಎಸ್ ಟಿಗಳ ಪರವಾಗಿದೆ ಅನ್ನೋದನ್ನು ಬಿಂಬಿಸ್ತಾ ಇದ್ದಾರೆ ಸೊ ಮೀಸಲಾತಿ ಜಾತಿ ಇದೇ ವಿಚಾರವಾಗಿ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜಕಾರಣ ನಡೆಯಬಹುದು ಅನ್ನೋ ಒಂದು ಸೂಕ್ಷ್ಮ ಒಂದು ಪ್ರಜ್ಞೆ ಅಥವಾ ಸೂಕ್ಷ್ಮ ವಿಚಾರಗಳೇ ಈಗಾಗಲೇ ರಾಜಕಾರಣದ ವಸ್ತು ಆಗ್ತಾ ಇದಾವೆ ಸೊ ಯಾಕೆ ಈ ಮಾತನ್ನು ಹೇಳ್ತಿದ್ದೇವೆ ಅಂದರೆ ಇದೇ ಜನವರಿ ಎಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶವನ್ನು ಮಾಡ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಐಕ್ಯತಾ ಸಮಾವೇಶ ಹೆಸರಲ್ಲಿ ಸಮುದಾಯಗಳನ್ನು ಓಲೈಕೆ ಮಾಡುವಂತಹ ರಾಜಕಾರಣವನ್ನು ಮತ್ತೆ ಕಾಂಗ್ರೆಸ್ ಈಗ ಮಾಡೋಕ್ಕೆ ಮುಂದಾಗ್ತಾ ಇದೆ ಜನವರಿ ಎಂಟನೇ ತಾರೀಕು ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಚಿತ್ರದುರ್ಗದಲ್ಲಿ ಈ ಒಂದು ಸಮಾವೇಶ ಆಗುತ್ತೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಂದ ಎಸ್ ಸಿ ಎಸ್ ಟಿ ಸಮುದಾಯದವರನ್ನ ಈ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ಳುವಂತಹ ಒಂದು ಸಾಧ್ಯತೆ ಇದ್ದು ಸುಮಾರು ಐದು ಲಕ್ಷ ಜನರನ್ನು ಈ ಒಂದು ಸಮಾವೇಶಕ್ಕೆ ಸೇರಿಸಬೇಕು ಅನ್ನೋ ಒಂದು ಗುರಿ ಕಾಂಗ್ರೆಸ್ಗೆ ಬಿ ಜೆ ಪಿಗರು ಎಸ್ ಸಿ ಎಸ್ ಟಿಗೆ ಮೀಸಲಾತಿನ ಹೆಚ್ಚಳವನ್ನು ಮಾಡಿಲ್ಲ ಅದರ ಹಿಂದಿರತಕ್ಕಂಥ ಶಕ್ತಿ ಅದರ ಹಿಂದೆ ಕಾಂಗ್ರೆಸ್ನ ಒಂದು ಶಕ್ತಿ ಇದೆ ಕಾಂಗ್ರೆಸ್ಸಿಗರು ಯಾವತ್ತೂ ಕೂಡ ಎಸ್ ಸಿ ಎಸ್ ಟಿ ಪರವಾಗಿರ್ತಾರೆ ಬಿ ಜೆ ಪಿಗರು ಕೇವಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇರ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತುಗಳು ಸೊ ಈಗಾಗಲೇ ಎಸ್ ಸಿ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ ಸಮುದಾಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಸೊ ಕಾಂಗ್ರೆಸ್ ಆ ವಿಚಾರವಾಗಿ ಅಥವಾ ದಲಿತ ಸಮುದಾಯ ಹಿಂದುಳಿದವರನ್ನು ಒಟ್ಟಾಗಿ ಕರ್ಕೊಂಡೋಗೋ ಹೋಗೋ ವಿಚಾರದಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮುಂದೆ ಇರುತ್ತೆ ಸೊ ಈ ನೆಲೆಯಲ್ಲಿ ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಖರ್ಗೆ ಅವರ ನೇತೃತ್ವದಲ್ಲಿ ಖರ್ಗೆ ಅವರೇ ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡ್ತಾರೆ ವಿಶೇಷ ಅಂದರೆ ಈ ಒಂದು ಎಸ್ ಸಿ ಎಸ್ ಟಿ ಐಕ್ಯತಾ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಮೂರಲ್ಲಿ ಒಬ್ಬರನ್ನು ಕರೆತರುವಂಥ ಪ್ಲಾನನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮಾಜಿ ಸಚಿವ ಪಿ ಟಿ ಪರಮೇಶ್ವರ್ ನಾಯ್ಕ್ ಈ ಒಂದು ಐಕ್ಯತಾ ಸಮಾವೇಶದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅವ್ರ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಎಸ್ ಸಿ ಎಸ್ ಟಿ ಸಮಸ್ಯೆಗಳ ಬಗ್ಗೆ ನ್ಯೂನತೆಗಳ ಬಗ್ಗೆ ಮೀಸಲಾತಿ ವಿಚಾರವಾಗಿ ಜೊತೆಗೆ ಸದಾಶಿವ ಆಯೋಗ ಜಾರಿ ವಿಚಾರವಾಗಿ ಎಲ್ಲ ವಿಚಾರವಾಗಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಈ ಸಮಾವೇಶದಲ್ಲಿ ಎಲ್ಲ ಒಂದು ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಪಿ ಟಿ ಪರಮೇಶ್ವರ್ ನಾಯ್ಕ ಕೊಟ್ಟಿದ್ದಾರೆ ಒಂದು ರೀತಿ ಜಾತಿ ಸಮಾವೇಶಗಳು ಸರ್ಕಾರ ಅಥವಾ ಎಲೆಕ್ಷನ್ ಹತ್ರ ಬರೋ ಟೈಮಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ ಬಿ ಜೆ ಪಿ ಕೂಡ ಈ ಒಂದು ಸಮಾವೇಶಗಳನ್ನು ಮಾಡ್ತಾ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಇಡೀ ಕರ್ನಾಟಕದಾದ್ಯಂತ ಹಿಂದೆ ನಾವು ಅಹಿಂದ ಸಮಾವೇಶವನ್ನು ನೋಡ್ತಾ ಇದ್ವಿ ಸಿದ್ಧರಾಮಯ್ಯನವರು ಅಹಿಂದ ನಾಯಕರು ಅಹಿಂದ ಸಮಾವೇಶವನ್ನು ಮಾಡ್ತಾ ಇದ್ರು ಈಗ ಪಕ್ಷಗಳ ಅದೇ ಪ ಎಲ್ಲ ಪಕ್ಷಗಳು ಜಾತಿ ಸಮಾವೇಶಗಳನ್ನು ಒಕ್ಕಲಿಗರ ಸಮುದಾಯ ಒಕ್ಕಲಿಗರ ಸಮಾವೇಶನ ಮಾಡುತ್ತೆ ಲಿಂಗ ವೀರ ಲಿಂಗಾಯತ ವೀರಶೈವ ಸಮಾವೇಶಗಳು ಎಸ್ ಸಿ ಎಸ್ ಟಿ ಐಕ್ಯದ ಸಮಾವೇಶ ಆಯಾ ಸಮುದಾಯಗಳು ಆಯಾ ಸಮುದಾಯಗಳ ಸಮಾವೇಶವನ್ನು ಮಾಡೋದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಆಯಾ ಸಮುದಾಯದ ಏನು ಬಲಪಡಿಸ್ಕೊಳ್ಳೋದಕ್ಕೆ ಆಯಾ ಸಮುದಾಯದ ನಾಯಕರು ಆಯಾ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಯಾರೇ ಇರ್ಬೋದು ಆಯಾ ಸಮುದಾಯದವರು ಆ ಸ ಆಯಾ ಸಮುದಾಯದ ಸಮಾವೇಶಗಳನ್ನು ಮಾಡಿಕೊಳ್ಳಿ ಬೇಡ ಅಲ್ಲ ಆದರೆ ಪಕ್ಷಗಳ ವತಿಯಿಂದ ಎಲ್ಲ ಸಮುದಾಯಗಳ ಪರವಾಗಿ ನಾವು ಒಂದು ಸಮಾವೇಶ ಮಾಡ್ಬೋದಪ್ಪ ಜಾತಿಗೊಂದು ಸಮುದಾಯವನ್ನು ಜಾತಿಗೊಂದು ಸಮಾವೇಶವನ್ನು ಪಕ್ಷಿಗಳೇ ಮಾಡಿದ್ರೆ ಇನ್ನು ಪಕ್ಷಗಳು ಜಾತಿ ವಿಚಾರವಾಗಿ ರಾಜಕಾರಣ ಮಾಡಿದ್ರೆ ಇನ್ನೇನು ಮಾಡುತ್ತೆ ಹೇಳಿ ಜಾತಿ ಎಲ್ಲ ಪಕ್ಷಗಳಿಗೂ ಈಗ ಪ್ರಮುಖ ಅಸ್ತ್ರ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ನಗ್ನ ಸತ್ಯ ಸೊ ನಾವು ಜಾತಿ ರಾಜಕಾರಣ ಮಾಡಲ್ಲ ನಾವು ಧರ್ಮ ರಾಜಕಾರಣ ಮಾಡಲ್ಲ ಅಂತ ಬೊಗಳೇ ಬಿಡುವಂಥ ಪಕ್ಷಗಳು ಒಪ್ಕೊಳ್ಳಿ ನಾವು ಜಾತಿ ರಾಜಕಾರಣ ಮಾಡ್ತೇವೆ ನಾವು ಧರ್ಮ ರಾಜಕಾರಣ ಮಾಡ್ತೇವೆ ಜಾತಿ ಸಮುದಾಯಗಳನ್ನ ಬಿಟ್ಟರೆ ನಾವು ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋದನ್ನ ಒಪ್ಕೊಬೇಕು ಅದು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ನಾಲ್ಕು ಪಕ್ಷಗಳು ಸಮುದಾಯಗಳನ್ನು ಓಲೈಕೆ ಮಾಡಿಕೊಂಡೆ ರಾಜಕಾರಣವನ್ನು ಮಾಡ್ತಿದ್ದೇವೆ ಅದಕ್ಕೆ ಈ ಎಲ್ಲ ಸಮಾವೇಶಗಳು ಉತ್ತರ ಅಷ್ಟೆ ಎಸ್ ನಿಮ್ಮ ಪ್ರಕಾರ ಎಸ್ ಎಸ್ ಟಿ ಐಕ್ಯದ ಸಮಾವೇಶವನ್ನು ಕಾಂಗ್ರೆಸ್ ಮಾಡಿದ್ರೆ ಕಾಂಗ್ರೆಸ್ಗೆ ಬೆನಿಫಿಟ್ ಆಗುತ್ತಾ ಈ ಒಂದು ಸಮಾವೇಶದಿಂದ ಎಸ್ ಸಿ ಎಸ್ ಟಿ ಮತಗಳು ಕಾಂಗ್ರೆಸ್ಗೆ ಬರಬಹುದಾ ಅನ್ನೋ ಲೆಕ್ಕಾಚಾರ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕರ್ನಾಟಕ ಟಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು